ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ನೋಡುಗರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು, ಶರಣ ಶರಣಾರ್ಥಿ. ಬಂಧುಗಳೇ, ಬಸವ ಟಿವಿ ಈ ರಾಜ್ಯದಲ್ಲಿ ಪ್ರಸಾರವಾಗ್ತಾ ಇದೆ. ಒಂದು ವರ್ಷ ಮುಗಿಯುವ ಹಂತದಲ್ಲಿ ಇದ್ದೇವೆ. ಬಸವ ಟಿವಿ ಒಂದು ಕನ್ನಡಿಗರ ಹೆಮ್ಮೆ, ಬಸವ ಭಕ್ತರ ಹೆಮ್ಮೆ, ಒಂದು ಪ್ರತಿಷ್ಠೆ. ಈ ಕನ್ನಡ ನಾಡಿನ ಒಂದು ಪ್ರತಿಷ್ಠೆ, ಕನ್ನಡಿಗರ ಪ್ರತಿಷ್ಠೆ. ಈ ಬಸವ ಟಿವಿಯನ್ನು ಯಾರೋ ಮಾಡಿದ್ದಾರೆ ಲಾಭಕ್ಕೋಸ್ಕರ ಅನ್ನುವಂಥದ್ದು ಯಾರು ಯೋಚನೆ ಮಾಡಬಾರ್ದು. ಲಾಭ ಮಾಡೋದಕ್ಕೆ ಇಲ್ಲಿ ಏನೂ ಇಲ್ಲ. ಇಲ್ಲಿ ಪ್ರತಿ ಕ್ಷಣ ಪ್ರತಿ ನಿಮಿಷನೂ ಇಲ್ಲಿ ನಷ್ಟವೇ ಇದೆ. ಒಂದು ಟಿವಿ ಚಾನೆಲನ್ನು ನಡೆಸೋದು ಅಷ್ಟು ಸುಲಭನಾದ ಕೆಲಸ ಅಲ್ಲ. ಬಸವ ಟಿವಿ ಈ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಕೋಟ್ಯಾಂತರ ರೂಪಾಯಿ ಇಲ್ಲಿ ಹೂಡಿಕೆ ಆಗಿದೆ. ತಿಂಗಳಿಗೆ ಸುಮಾರು 53 ಲಕ್ಷ ರೂಪಾಯಿಗಳು ಖರ್ಚು ಬರುತ್ತೆ. ಇದನ್ನು ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳು ತಿಳಿದುಕೊಂಡು ಒಂದು ಸಹಾಯ ಹಸ್ತವನ್ನು ಬಸವ ಟಿವಿಗೆ ಕೊಡಬೇಕು. ಶ್ರೀ ಬಸವ ಟಿವಿ ಬಸವ ಭಕ್ತರಿಂದ, ಕನ್ನಡದ ಅಭಿಮಾನಿಗಳಿಂದ ಇದು ನಡಿಬೇಕಾಗಿದೆ. ಅದರಿಂದ ದಯಮಾಡಿ ತಾವೆಲ್ಲರೂ ತಮ್ಮ ಕೈಲಾದ ಸಹಾಯವನ್ನು ಬಸವ ಟಿವಿಗೆ ತಾವು ಮಾಡಬೇಕು. ನಿರಂತರವಾಗಿ ಈ ಬಸವ ಟಿವಿ ಯುಗದಿಂದ ಯುಗಮಾನಕ್ಕೆ ನಡ್ಕೊಂಡು ಹೋಗಲಿ, ತಲೆಮಾರಿಂದ ತಲೆಮಾರಿಗೆ ನಡ್ಕೊಂಡು ಹೋಗಲಿ, ಇದು ಚೆನ್ನಾಗಿ ಅಭಿವೃದ್ಧಿ ಆಗಲಿ. ಅದರಿಂದ ನೀವೆಲ್ಲರೂ ಇದಕ್ಕೆ ನೀವು ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೀವಿ. ನಾವು ಅದೆಷ್ಟೋ ದುಡ್ಡನ್ನು ಬೇರೆ ಬೇರೆ ಕೆಲಸಕ್ಕೆ ಬಾರದಂತಹ ವಿಷಯದಲ್ಲಿ ಕಳಿತೀವಿ. ಆಡಂಬರದ ಪೂಜೆಗಳು, ಆಡಂಬರದ ಮನೆ ಮಂಗಳ ಕಾರ್ಯಗಳು, ಇವೆಲ್ಲವನ್ನು ಮಾಡಿ ನಿರೀಕ್ಷೆಗೂ ಹೆಚ್ಚು ಹಣವನ್ನು ದುಂದುವೆಚ್ಚ ಮಾಡ್ತೀವಿ. ಅದರಲ್ಲಿ ಒಂದಷ್ಟು ಹಣವನ್ನು ಉಳಿಸಿ ಬಸವ ತತ್ವ ಪ್ರಚಾರಕ್ಕೆ, ಬಸವ ತತ್ವವನ್ನು, ಬಸವ ಧರ್ಮವನ್ನು ಪ್ರಪಂಚದ ಮೂಲೆ ಮೂಲೆಗೆ ತಲುಪಿಸಬೇಕು, ನಾವು ಕೂಡ ಅದನ್ನು ಧಾರಣೆ ಮಾಡಿಕೊಳ್ಬೇಕು ಅನ್ನೋ ದೃಷ್ಟಿನಲ್ಲಿ ತಾವೆಲ್ಲರೂ ಸಹಾಯ ಮಾಡಬೇಕು. ಈಗ ತಾವು ಭಗವಂತ ಎಲ್ಲರಿಗೂ ಅನುಕೂಲ ಕೊಟ್ಟಿದ್ದಾನೆ. ನಾವು ಹಿಂದೆ ಒಂದು 20 ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಸಾಕಷ್ಟು ಸುಧಾರಣೆ ಆಗಿದ್ದೀವಿ ನಾವೆಲ್ಲರೂ ಕೂಡ. ನಮಗೆಲ್ಲ ಬಸವಾದಿ ಶರಣರು, ಆ ದೇವರು ಶಿವ ಪರಮಾತ್ಮ ನಮಗೆಲ್ಲರಿಗೂ ಒಳ್ಳೇದು ಮಾಡಿದ್ದಾನೆ. ನಮ್ಮ ದುಡಿಮೆನಲ್ಲಿ ಅಥವಾ ನಮ್ಮ ಆಸ್ತಿಯಲ್ಲಿ ಒಂದಷ್ಟನ್ನು ನಾವು ಉಳಿಸಿ ಅದನ್ನು ಧರ್ಮ ಕಾರ್ಯಕ್ಕೆ ಕೊಟ್ಟರೆ, ಬಸವಾದಿ ಶರಣರು ಹೇಳಿರೋ ರೀತಿಯಲ್ಲಿ, ನೆಲಕ್ಕೆ ಬಿದ್ದ ಬೀಜ ಕೆಟ್ಟಿತ್ತೇನೆ ಬೇಡ, ಮುಂದಿನ ಫಲದಲ್ಲಿ ಅರಸಿಕೋ ಅನ್ನುವ ರೀತಿ ನಾವು ಆ ಒಂದು ಮುಂದಿನ ಫಲದಲ್ಲಿ ಭಗವಂತ ನಮಗೆ ಕೊಟ್ಟೆ ಕೊಡ್ತಾನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವನ್ನು ಬೇಡದಂತೆ ಕಾಣಿರೋ ಅಂತ ಹೇಳಿಬಿಟ್ಟು ನಮ್ಮ ದಾಸರು ಹೇಳ್ತಾರೆ. ಹಾಗೆ ಭಗವಂತ ನಮಗೆ ಕೊಟ್ಟಿರೋದನ್ನು ನಾವೇ ಭಗವಂತನಿಗೆ ಕೊಡುವ ರೀತಿಯಲ್ಲಿ ಒಂದು ನಾಟಕ, ಅಂದರೆ ಅವಂದೇ ಎಲ್ಲವೂ ಕೂಡ ಅವನಿಗೆ ಕೊಟ್ಟಂಗೆ ಕೊಟ್ಟು ಒಂದಷ್ಟು ಪುಣ್ಯ ಸಂಪಾದನೆ ಮಾಡಿಕೊಳ್ಳುವಂತಹ ಕೆಲಸ ಮಾಡೋಣ. ದಯಮಾಡಿ ತಮ್ಮೆಲ್ಲರಿಗೂ ಕೂಡ ಕೇಳ್ಕೊಳ್ತೀವಿ. ನಿಮ್ಮ ಮನೆಗಳಲ್ಲಿ ಮಾಡುವಂತಹ ಯಾವುದೇ ಸಮಾರಂಭಗಳಲ್ಲಿ ಒಂದಷ್ಟು ದುಂದುವೆಚ್ಚ ಮಾಡೋದನ್ನು ತಪ್ಪಿಸಿ ಅದನ್ನು ಬಸವ ಟಿವಿಗೆ ಕೊಡೋದ್ರ ಮುಖಾಂತರ ಬಸವ ಟಿವಿಯನ್ನು ಪೋಷಣೆ ಮಾಡಬೇಕು ಅಂತ ಕೇಳಿಕೊಂಡು, ನಾವು ಯಾವ ರೀತಿ ಖರ್ಚುಗಳನ್ನು ಮಾಡ್ತೀವಿ, ಗೊಡ್ಡು ಸಂಪ್ರದಾಯಗಳನ್ನೆಲ್ಲ ಹಡಗೊಳಿಸ್ಕೊಂಡು, ಇಲ್ಲಸಲ್ಲದ ಶಾಸ್ತ್ರ ಪುರಾಣಗಳನ್ನು ಮಾಡಿಕೊಂಡು, ನಮಗೆ ಗೊತ್ತು ಗುರಿ ಇಲ್ಲದೇ ಇರತಕ್ಕಂಥ ದೇವರ ಪೂಜೆಗಳನ್ನೆಲ್ಲ ಮಾಡಿಕೊಂಡು
ಅವಕ್ಕೆಲ್ಲ ವ್ರತ ನಿಯಮಗಳನ್ನೆಲ್ಲ ಮಾಡಿಕೊಂಡು ಹೋಮ ಹವನಗಳನ್ನೆಲ್ಲ ಮಾಡುವಂತಹ ಒಂದು ಕೆಟ್ಟ ಸಂಪ್ರದಾಯವನ್ನು ನಾವು ಬಿಡಬೇಕಾಗುತ್ತೆ. ನಮಗೆ ಬಸವಾದಿ ಶರಣರು ಜೀವನದ ಮಾರ್ಗವನ್ನು ಹೇಳಿಕೊಟ್ಟಿದ್ದಾರೆ. ದೇವರನ್ನು ಯಾವ ರೀತಿ ನಾವು ಒಲಿಸಿಕೊಳ್ಳಬೇಕು, ಪ್ರಾರ್ಥಿಸಬೇಕು, ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು ಅನ್ನೋದನ್ನೆಲ್ಲ ಹೇಳಿಕೊಟ್ಟಿದ್ದಾರೆ. ನಮಗೇನು ದೇವರನ್ನು ಒಲಿಸಿಕೊಳ್ಳೋದಕ್ಕೆ, ಅವನ ಕೃಪಾಶೀರ್ವಾದ ತಗೊಳ್ಳೋದಕ್ಕೆ ನಾವು ಯಾವ ದುಡ್ಡೂ ಕೂಡ ಖರ್ಚು ಮಾಡಬೇಕಾಗಿಲ್ಲ, ಅವನಿಗೆ ಯಾವ ಪಾಲಿಶು ನಾವು ಮಾಡಬೇಕಾಗಿಲ್ಲ, ಅವನಿಗೇನು ಹೆಚ್ಚುಗಾರಿಕೆ ನಾವು ಮಾಡಬೇಕಾಗಿಲ್ಲ. ಅವನಿಗೆ ನಾವು ಮಾಡಬೇಕಾಗಿರೋದಿಷ್ಟೇ ನಮ್ಮ ಭಕ್ತಿ, ನಮ್ಮ ನಿರ್ಮಲವಾದಂತಹ ಭಕ್ತಿಯನ್ನು ಅವನಿಗೆ ಸಮರ್ಪಣೆ ಮಾಡಿದ್ರೆ ಸಾಕು. ನಮ್ಮ ಕೃತಜ್ಞತೆ, ಅವನಿಂದ ಎಲ್ಲ ತಗೊಂಡು ನಾವು ಅನುಭವಿಸಿದ್ದೀವಲ್ಲ, ಆ ಕೃತಜ್ಞತಾ ಮನೋಭಾವವನ್ನು ಇಟ್ಟುಕೊಂಡು ನಾವು ಅವನಿಗೆ ಕೃತಜ್ಞವಾಗಿ ಶರಣಾಗಿ ನಡ್ಕೊಂಡ್ರೆ ಸಾಕು, ಅವನು ನಮಗೆ ಒಲಿತಾನೆ. ನಾವು ಈಗ ಒಂದು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಒಬ್ಬ ಕಾಂಟ್ರಾಕ್ಟ್ ಕೆಲಸ ಮಾಡೋನು ಅಂತ ಇಟ್ಕೊಳ್ಳಿ, ಅವನು ಟೆಂಡರ್ ಹಾಕ್ಕೊಳ್ತಾನೆ, ಲಕ್ಷ ಕೋಟಿ ಕೋಟಿ ಕೆಲಸಗಳನ್ನು ಮಾಡ್ತಾನೆ. ಕೆಲಸಗಳನ್ನು ಮಾಡಿ ಬಿಲ್ ಆದ ತಕ್ಷಣ, ಆ ಕೆಲಸಗಳಿಗೆ ಬಿಲ್ ಆಗುತ್ತಲ್ಲ ಸರ್ಕಾರದಿಂದ, ಬಿಲ್ ಆದ ತಕ್ಷಣ ಅವನು ಏನು ಮಾಡ್ತಾನೆ ಅಂತಂದರೆ, ಒಂದಷ್ಟು ಅದರಲ್ಲಿ ಪರ್ಸೆಂಟೇಜ್ ತೊಗೊಂಡೋಗ್ಬಿಟ್ಟು ಯಾವುದೋ ದೇವಸ್ಥಾನಗಳಿಗೆ ಕೊಟ್ಟುಬಿಟ್ಟು ಬಂದುಬಿಡ್ತಾನೆ. ಆ ದೇವಸ್ಥಾನಗಳಿಗೆ ಕೊಟ್ಟು ಬಂದುಬಿಡ್ತಾನೆ. ಏನು ಆ ದೇವಸ್ಥಾನದಲ್ಲಿರ್ತಕ್ಕಂಥ ದೇವರುಗಳೇನು ಪರ್ಸೆಂಟೇಜ್ ತೊಗೊಳ್ಳುವಂತಹ ದೇವರುಗಳ, ಅಥವಾ ಇವ್ರ ಹತ್ರ ಹೇ ನೋಡಪ್ಪ ನಿಂದಿಷ್ಟು ಬಿಲ್ಲಾಗಿದೆ ಇಷ್ಟರಲ್ಲಿ ಇಷ್ಟು ಕೊಟ್ಬಿಡ್ಬೇಕು ಅನ್ನುವಂತಹ ಲೆಕ್ಕಾಚಾರ ಇಟ್ಕೊಂಡಿರ್ತಕ್ಕಂಥ ದೇವರುಗಳ, ಹಾಗೆ ಪರ್ಸೆಂಟೇಜ್ ದೇವರುಗಳಿಗೆಲ್ಲ ಕೊಟ್ಟು ನಾವು ಉದ್ಧಾರ ಆಗೋಂಗಿದ್ದಿದ್ರೆ ಈ ದೇಶದಲ್ಲಿ ಎಷ್ಟೋ ಜನಗಳಿಗೆ ಸಮಸ್ಯೆನೇ ಬರ್ತಿರ್ಲಿಲ್ಲ, ದುಡ್ಡು ಕೊಟ್ಬಿಟ್ಟು ಸಮಸ್ಯೆ ಪರಿಹಾರ ಮಾಡ್ಕೊಳ್ತಾ ಇದ್ರು. ಆ ದೇವಸ್ಥಾನಗಳಿಗೆ ಲಕ್ಷ ಅಲ್ಲ ಕೋಟಿ ಕೋಟಿ ದುಡ್ಡು ಕೊಟ್ಟಂಥವರೆಲ್ಲ ಜೈಲಿಗೆ ಹೋಗಿ ಬಂದವರೇ, ಜೈಲಿಗೆ ಹೋಗಿ ಬಂದಿದ್ದಾರೆ. ಮತ್ತು ಎಲ್ಲೋಯ್ತು ಪರ್ಸೆಂಟೇಜು? ಅಥವಾ ಪರ್ಸೆಂಟೇಜಲ್ಲಿ ಏನಾದ್ರೂ ಭಕ್ತನಿಗೂ ಭಗವಂತನಿಗೂ ವ್ಯತ್ಯಾಸ ಆಗಿ ದೇವರೇನೇ ಇವ್ರನ್ನ ಜೈಲಿಗೆ ಕಳಿಸ್ಬಿಟ್ನಾ? ನೋಡಿ, ಇದೆಲ್ಲವೂ ಕೂಡ ಯಾವುದೋ ದುಡ್ಡನ್ನು ಎಲ್ಲಿ ನಾವು ಅದನ್ನು ವಿನಿಯೋಗ ಮಾಡಿ ನಾವು ಪುಣ್ಯ ಪಡ್ಕೊಬೇಕಾಗಿತ್ತು ಅಲ್ಲಿ ಮಾಡದೆಲ್ಲ ಇನ್ನೆಲ್ಲೋ ಮಾಡಿದ್ದಕ್ಕೆ ಅದು ಶಿಕ್ಷೆ. ಎಲ್ಲಿಂದ ಬಂತು ಅದು? ಜನಗಳ ತೆರಿಗೆ ದುಡ್ಡು. ಜನಗಳ ತೆರಿಗೆ ದುಡ್ಡನ್ನು ತೊಗೊಂಡೋಗಿ ನಿಜವಾದಂತಹ ಯಾರು ಕಷ್ಟದಲ್ಲಿದ್ದಾರೆ, ಹೂ ಈಸ್ ರಿಯಲ್ ನೀಡಿ ನೀಡಿ ಪರ್ಸನ್ಸ್ ಯಾರಿದ್ದಾರೆ ಅವ್ರಿಗೋಗಿ ದುಡ್ಡು ಖರ್ಚು ಮಾಡಿದರೆ, ಅವರಿಗೆ ಅವಶ್ಯಕತೆಗಳನ್ನು ಪೂರೈಸಿಕೊಟ್ಟಿದರೆ, ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಟ್ಟಿದರೆ ಅಲ್ಲೇ ಭಗವಂತ ಒಪ್ಕೊಳ್ತಾ ಇದ್ದ. ಇವರು ತೆರಿಗೆ ದುಡ್ಡನ್ನು ತೆಗೆದುಕೊಂಡೋಗಿ ಯಾವುದೋ ಒಂದು ಕಲ್ಲು ದೇವರಿಗೆ ಸುಳ್ಳು ದೇವರಿಗೆ ಇವರು ಕೊಟ್ಟಿದ್ದಕ್ಕೆ ಅಲ್ಲೇ ಶಿಕ್ಷೆ ಆಯಿತು. ಇದನ್ನು ವೈಜ್ಞಾನಿಕವಾಗಿ ನಾವು ಆಧ್ಯಾತ್ಮಿಕವಾಗಿ ನೋಡಿದಾಗಲೇ ಇದು ನಮಗೆ ಇವೆಲ್ಲವೂ ಕೂಡ ಅರ್ಥ ಆಗುವಂಥದ್ದು. ನಮ್ಮ ಶರಣರು ಅಂಥ ದೇವರುಗಳಿಗೆ ಹೋಗಬೇಡ್ರಿ, ಅಂತಹ ದೇವರುಗಳನ್ನು ನೀವು ಪೂಜೆ ಮಾಡಬೇಡ್ರಿ. ಜೊತೆಗೆ ಒಂದಷ್ಟು ಬಲಿ ಪೂಜೆಗಳು ಬೇರೆ, ಏನು ನಾವು ಆ ದೇವ್ರು ಮಾಡ್ತೀವ್ರಿ, ಈ ದೇವ್ರು ಮಾಡ್ತೀವ್ರಿ, ಆ ಹೊಲದ ದೇವ್ರು ಮಾಡ್ತೀವ್ರಿ, ಮುನೇಶ್ವರನ ಮಾಡ್ತೀವ್ರಿ, ನಮ್ಮ ಮನೆ ದೇವರಿಗೆ ನಾವು ಒಂದು ವರ್ಷಕ್ಕೆ 10 ಕುರಿಗಳನ್ನು ಬಲಿ ಕೊಟ್ಟು ಪೂಜೆ ಮಾಡಬೇಕ್ರಿ. ಅಂಥ ದೊಡ್ಡ ಸ್ಟ್ರಾಂಗು ದೇವರದು, ಸ್ಟ್ರಾಂಗ್ ಅಂದರೆ ಸ್ಟ್ರಾಂಗ್ ಅದು. ಅದಕ್ಕೆ 10 ಕುರಿಗಳು ಬಲಿ ಕೊಟ್ಟರೇ ಅದು ನಮ್ಮ ಮಾತು ಕೇಳೋದು. ಆ 10 ಕುರಿಗಳನ್ನು ಕೊಯ್ದು ಆ ಊರು ಕೇರಿಯವ್ರನ್ನೆಲ್ಲ ಕರೆಸಿ, ನೆಂಟರಿಷ್ಟನ್ನೆಲ್ಲ ಕರೆಸಿ, ಒಂದಷ್ಟು ಬೇಯಿಸಿ, ಆ ಎಲ್ಲ ಮೇಯ್ಕೊಂಡಿದ್ದಂತಹ ಪ್ರಾಣಿಗಳನ್ನೆಲ್ಲ ಕೊಂದು ಆ ಕೊಲೆ ಮಾಡಿ ಆವನ್ನು ಬೇಯಿಸಿ ತಿಂದು ಆ ಎಲೆಗಳಲ್ಲೆಲ್ಲ ಬಿಸಾಕಿ ಆ ಬಿಸಾಕಿದ ಮೂಳೆಗಳನ್ನು ಮಾಂಸವನ್ನು ತಿನ್ನೋಕ್ಕೆ 10 ಕಾಗೆಗಳೆಲ್ಲ ಬಂದು ಅವು ತಿಂದು ಆ ಕರ್ಮಕಾಂಡ ಅವೆಲ್ಲವೂ ಕೂಡ ಮಶಾಣದ ರೀತಿಯಲ್ಲಿ ಮಾಡ್ತೀವಲ್ಲ, ಇಂತಹ ಅಪಚಾರಗಳನ್ನು, ಇಂಥ ದೇವರುಗಳ ಆಚರಣೆಯನ್ನು ಮಾಡಬಾರದು ಅಂತ ಹೇಳಿ ನಮ್ಮ ಶರಣರು ಹೇಳಿದ್ರೂ ಸಹ ಆ ಬಗ್ಗೆ ನಮಗೆ ಯಾರಿಗೂ ಅರಿವಿಲ್ಲ.
ನಾವು ಮಾಡೋ ತಪ್ಪುಗಳನ್ನೇ ಮಾಡ್ತಾ ಇದ್ದೀವಿ. ಒಂದು ಕಡೆ ನಮ್ಮ ಪ್ರತಿಷ್ಠೆಗಳನ್ನು ತೋರಿಸ್ಕೊಳ್ಳೋದು, ಇನ್ನೊಂದು ಕಡೆ ನಮ್ಮ ದುರಹಂಕಾರ ನಮ್ಮ ಅಜ್ಞಾನವನ್ನು ನಾವು ಎಕ್ಸಿಬಿಟ್ ಮಾಡೋದು. ನೋಡಿ, ನಮ್ಮ ದುರಹಂಕಾರಗಳು ಹಿಂಗಿದ್ದಾವೆ, ನಮ್ಮ ಅಜ್ಞಾನ ಹಿಂಗಿದೆ ಅಂಥೇಳಿ ಪ್ರದರ್ಶನೆ ಮಾಡುವಂಥದ್ದು. ಅದಕ್ಕೆ ನಮ್ಮ ಶರಣರು ಒಂದು ಕಡೆ ಹೇಳ್ತಾರೆ, ಮಾರಿಯ ಪೂಜಿಸಿ ಮಸಣಕ್ಕೆ ಹೋಗದಿರಿ, ಮಾರಿಯ ಪೂಜಿಸಿ ಮಸಣಕ್ಕೆ ಹೋಗದಿರಿ, ಗೋರಿಗೊಳಿಸಿ ಅಂದರೆ ಗೋರಿಯನ್ನು ಶೃಂಗಾರ ಮಾಡಿ, ಸತ್ತಿರುವವರಿಗೆಲ್ಲ ಗೋರಿಗಳನ್ನ ಕಟ್ಟಿಸೋದೇನು, ಸ್ಮಾರಕಗಳನ್ನ ಮಾಡೋದೇನು, ಅವಕ್ಕೆ ಶೃಂಗಾರ ಮಾಡೋದೇನು, ಎಷ್ಟು ದುಡ್ಡುಗಳು ಖರ್ಚು ಮಾಡ್ತಾರೆ, ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಅದನ್ನು ಯಾವುದರ ಒಂದು ಒಳ್ಳೆ ಕೆಲಸಕ್ಕೆ ಕೊಟ್ಟರೆ ಅಥವಾ ಯಾವುದರ ಒಂದು ಸಾರ್ಥಕ ಕೆಲಸಕ್ಕೆ ಕೊಟ್ಟರೆ ಅದೊಂದು ಪ್ರಯೋಜನ ಆಗುತ್ತೆ. ಇಲ್ಲಿ ಹೇಳ್ತಾರೆ, ಗೋರಿಗಳನ್ನು ಶೃಂಗಾರ ಮಾಡಿ ಅದಕ್ಕೆ ಆ ಕುರಿ ಬಲಿಗಳನ್ನೆಲ್ಲ ಕೊಟ್ಟು ಕುರಿಯ ಕತ್ತನ್ನು ಕೊಯ್ದು ಈ ಕ್ರೂರ ಕರ್ಮಿಗಳು ಶಿವಭಕ್ತರಾಗಿ ಶಿವನಿಗೆ ಅರ್ಪಿಸಿದೆ, ಶಿವನು ಅರ್ಪಿಸಿಕೊಂಡ ಅಥವಾ ದೇವರು ಅರ್ಪಿಸಿಕೊಂಡ, ದೇವರು ತೃಪ್ತಿ ಪಟ್ಟ ಅಂತ ಹೇಳ್ತಾರಲ್ಲ, ಇವರೆಲ್ಲ ಶಿವಭಕ್ತರೇ. ಇವರನ್ನು ನಾವು ಶಿವಭಕ್ತರು ಅನ್ನಬಹುದೇ? ಈ ಹರಕೆಯಿಂದ ಮಾಡಿರತಕ್ಕಂಥ ಈ ಪೂಜೆ ಇದು ಅಜ್ಞಾನ, ಇದು ಎಲ್ಲ ಅವರ ಅಜ್ಞಾನ. ಅವರ ಮನೆಯಲ್ಲಿ ಇಂಥ ಅಜ್ಞಾನದಿಂದ ಅಡುಗೆಗಳು ಮಾಡ್ತಾರಲ್ಲ, ಇಂಥ ಬಲಿಪೂಜೆಯಿಂದ ಮನೆಗಳಲ್ಲಿ ಆಹಾರವನ್ನು ಬೇಯಿಸ್ತಾರಲ್ಲ, ಅಂಥ ಆಹಾರವನ್ನು ಸೇವನೆ ಮಾಡಿದ್ರೆ ಅವರ ಮನೆಯಲ್ಲುಂಡ ಭಕ್ತನಿಗೆ ಅವನು ಅಘೋರ ನರಕ ಅವನು ಒಳಗಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆಗ ಅಘೋರ ನರಕಕ್ಕೆ ಒಳಗಾಗುವನು ಕಾಣ ರಾಮನಾಥ. ಇದು ಬರೀ ಮೂಢನಂಬಿಕೆಯಿಂದ ಬಲಿ ಕೊಟ್ಟು ಶ್ರಾದ್ದಗಳನ್ನು ಮಾಡಿ ಗೋರಿಗಳನ್ನು ಕಟ್ಟಿಸಿ ಆ ಗೋರಿಗಳ ಹೆಸರಲ್ಲಿ ಮರಿಗಳನ್ನು ಕುರಿಗಳನ್ನು ಕೊಯ್ದು ಈ ಅಜ್ಞಾನದಿಂದ ಮಾಡಿದಂತಹ ಅಂತಹ ಮನೆಗಳಲ್ಲಿ ಅಂಥ ಊಟವನ್ನು ಮಾಡಿದ್ರೆ ಅಘೋರ ನರಕ ಕಾಣ ರಾಮನಾಥ ಅಂತ ಹೇಳಿಬಿಟ್ಟು ನಮ್ಮ ಇಲ್ಲಿ ಶರಣರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಈ ಕಿರುಕುಳ ಕೊಡುವ ದೈವಗಳು ಇದ್ದಾವೆ ಅಂತ ನೀವು ತಿಳ್ಕೊಂಡಿದ್ದೀರಿ. ಮೊರನಗೋಟಲಿ ಒಪ್ಪ ಕಿರುಕುಳ ದೈವಂಗೆ, ಇಲ್ಲಿ ಕುರಿಯ ನಿಕ್ಕುವೆನೆಂದು ನಲಿ ನಲಿದಾಡುವಿರಿ. ಓ, ನಮ್ಮ ದೇವರುಗಳು ಭಾರಿ ಸ್ಟ್ರಾಂಗ್ ಇದ್ದಾವೆ, ಅವಕ್ಕೆ ನಾವು ಸಮಾಧಾನ ಮಾಡಿ ಏನು ಮಾಡಿದ್ವಿ, ಈ ಕಿರುಕುಳ ದೈವಂಗೆ ಕುರಿಯ ನಿಕ್ಕಿವೆನೆಂದು ಅಂದರೆ ಕುರಿಯನ್ನು ಬಲಿ ಕೊಟ್ಟೆ ಅಂತ ಹೇಳಿ ಕುಣಿದು ಕುಪ್ಪಳಿಸ್ತೀರಲ್ಲಪ್ಪ ನೀವು. ಓ, ಆ ದೇವರುಗಳನ್ನ ಶಾಂತಿ ಮಾಡಿಬಿಟ್ಟೆ, ಆ ದೇವ್ರ ಕಾರ್ಯ ಮಾಡಿಬಿಟ್ಟೆ, ಆ ದೇವತಾ ಕಾರ್ಯ ಮಾಡಿಬಿಟ್ಟೆ, ಒಂದು 10 ಕುರಿ ಬಲಿಗಳನ್ನು ಕೊಟ್ಟು ನಾನು ತೃಪ್ತಿಪಡಿಸ್ಬಿಟ್ಟೆ ಅಂತ ನಲಿ ನಲಿದಾಡ್ತಿರಲ್ಲಪ್ಪ, ಕುಣಿದಾಡ್ತಿರಲ್ಲಪ್ಪ, ಏನು ಸಂಭ್ರಮ ಆಚರಣೆ ಮಾಡ್ತಿರಲ್ಲಪ್ಪ, ಏನು ನೆಂಟರಿಷ್ಟನ್ನೆಲ್ಲ ಕರೆದು ಅವತ್ತು ಸಂಭ್ರಮ ಮಾಡ್ತಿರಲ್ಲಪ್ಪ. ಕುರಿ ಸತ್ತು ಕಾಯುವುದೇ ನಿನ್ನ ಪಾಪವಾ ಕೇಳ್ತಾರೆ ಮುಂದಕ್ಕೆ ಶರಣರು. ಆ ಕುರಿ ಸತ್ತು ನಿನ್ನನ್ನು ಕಾಪಾಡ್ತದಾ? ಅರ ಮುನಿದರೆ ಈ ಕುರಿ ಏನು ಮಾಡುವುದು? ಆ ದೇವ್ರು ನಿನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಈ ಕುರಿ ಹೋಗ್ಬಿಟ್ಟು, ಏ ಬೇಡ ಬೇಡ, ಅವ್ರು ಭಾರಿ ಒಳ್ಳೆ ಜನ, ಅವರು ಅವ್ರಿಗೇನು ತೊಂದರೆ ಕೊಡಬೇಡ್ರಿ ದೇವರೇ ಅಂದ್ಬಿಟ್ಟು ಈ ಕುರಿ ಹೋಗ್ಬಿಟ್ಟು ದೇವರಿಗೆ ಸಮಾಧಾನ ಮಾಡ್ತದ? ಕುರಿ ಸತ್ತು ಕಾಯುವುದೇ ಹರಮುನಿದರೆ, ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕುರಿ ಪಾಪ ಅದೊಂದು ಬಡ ಜೀವ, ಅದು ಒಂದು ಜೀವ, ಅದನ್ನು ಸಾಯಿಸಿ ಜನಗಳು ದೇವರಿಗೆ ಲಂಚ ಕೊಡ್ತಾರ? ಅಂದರೆ ನಮಗೆ ಒಂದು ಜೀವವನ್ನು ಉತ್ಪತ್ತಿ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ, ಅಂದರೆ ಒಂದು ಜೀವವನ್ನು ತೆಗಿಲಿಕ್ಕೆ ನಮಗೇನು ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಭಗವಾನ್ ಬುದ್ಧ ಹೇಳ್ತಾರೆ. ನೋಡಪ್ಪ, ಒಂದು ಸತ್ತಿರ್ತಕ್ಕಂಥ ಪ್ರಾಣಿಗೆ ನೀನು ಜೀವ ಕೊಡೋಕ್ಕಾಗುತ್ತಾ? ಕೊಡೋಕ್ಕಾಗಲ್ಲ. ಕೊಡೋಕ್ಕಾಗಲ್ಲ ಅಂದಮೇಲೆ ನೀನು ಜೀವವನ್ನು ತೆಗಿಲಿಕ್ಕೆ ನಿನಗೇನು ಅಧಿಕಾರ ಇದೆ ಅಂತ ಭಗವಾನ್ ಬುದ್ಧ ಕೇಳ್ತಾರೆ. ಇಲ್ಲಿ ನಮ್ಮ ಶರಣರು ಅದನ್ನೇ ಕೇಳ್ತಾರೆ. ಕುರಿ ಸತ್ತು ದೇವ್ರ ಹತ್ರ ಹೋಗ್ಬಿಟ್ಟು, ಅವನು ಒಳ್ಳೆ ಮನುಷ್ಯ, ಅವನಿಗೇನು ಶಿಕ್ಷೆ ಕೊಡಬೇಡ, ಅವನು ತುಂಬ ಒಳ್ಳೆಯವನು, ಅವನೇನಾರ ಕರ್ಮಗಳು ಮಾಡಿದರೆ ಮಾಫ್ ಮಾಡಿಬಿಡು ಅಂತ ಹೇಳೋಕ್ಕಾಗುತ್ತೆ?
ಕುರಿ ನಿಮಗೆ ಯಾವುದು ಒಳ್ಳೆಯದು ಮಾಡೋದಿಲ್ಲ, ಅದು ಹೋಗಿ ದೇವರ ಹತ್ರ ರೆಕಮೆಂಡ್ ಮಾಡಿ ನಿಮಗೆ ಯಾವ ಫಲವನ್ನು ಕೊಡಿಸೋದಿಲ್ಲ. ಅದಕ್ಕೆ ನಮ್ಮ ಶರಣರು ಏನು ಹೇಳ್ತಾರೆ, ಕುರಿ ಸತ್ತು ನಿಮ್ಮ ಕರ್ಮಾದಿಗಳನ್ನು ರಕ್ಷಣೆ ಮಾಡೋದಿಲ್ಲ, ಅದಕ್ಕೋಸ್ಕರ ಕುರಿ ಬೇಡ, ಮರಿ ಬೇಡ, ಯಾವುದು ಬೇಡ, ಬರಿಯ ಪತ್ರೆಯ ತಂದು ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಕುರಿ ಬೇಡ, ಮರಿ ಬೇಡ, ಯಾವುದು ಬೇಡ, ಬರಿಯ ಪತ್ರೆಯ ತಂದು ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಖರ್ಚು ಇಲ್ಲ, ವೆಚ್ಚನೂ ಇಲ್ಲ, ಆಡಂಬರನೂ ಇಲ್ಲ, ಕಾಸು ಕಳ್ಕೋಬೇಕಾಗಿಲ್ಲ. ಒಂದು ಪತ್ರೆ ಒಲಿತಾನೆ ಪರಮಾತ್ಮ, ಒಂದು ಪತ್ರೆ ತಗೊಂಡು ಬಂದು ಹಿಟ್ಟು ಪೂಜೆ ಮಾಡ್ರಪ್ಪ ಸಾಕು, ಅಷ್ಟಕ್ಕೆ ಒಲಿತಾನೆ. ಯಾಕೆ ಅಂತಂದರೆ ಅವನು ದಯಾಮಯನಾಗಿದ್ದಾನೆ, ಅವನು ಕರುಣಾಮಯನಾಗಿದ್ದಾನೆ, ಅವನು ಕರುಣಾಕರನಾಗಿದ್ದಾನೆ, ಅವನು ಕರುಣಾಸಾಗರನಾಗಿದ್ದಾನೆ, ಅವನು ಪತಿತ ಪಾವನನಾಗಿದ್ದಾನೆ. ಅವನು ನಮ್ಮನ್ನು ಒಂದು ಸಲ ಅವನ ಕಡೆ ನೋಡಿದ್ರೆ ಸಾಕು, ಅವನು ನಮ್ಮೆಲ್ಲ ತಪ್ಪುಗಳನ್ನು ಕ್ಷಮಿಸೋದಕ್ಕೆ ಕಾಯ್ಕೊಂಡಿರ್ತಾನೆ, ನಾವು ನೋಡೋದೇ ಇಲ್ಲ. ನಾವು ಈ ದೇವರು, ಈ ಸುಳ್ಳು ದೇವರು, ಈ ಪೊಳ್ಳು ಮಂತ್ರಗಳು, ಈ ಅಜ್ಞಾನದ ಆಚರಣೆಗಳಲ್ಲೇ ಬಿದ್ದಿರ್ತೀವಲ್ಲ. ಇನ್ನು ನಿಜವಾದ ದೇವ್ರ ಕಡೆ ನಾವು ಮುಖ ಮಾಡೋದು ಎಲ್ಲಿಂದ ಬಂತು? ಇನ್ನು ಇನ್ನು ಕೆಲವು ಆಚರಣೆಗಳವೆ ಶರಣರು ಹೇಳ್ತಾರೆ, ಕೊರಳಿಗೆ ಕವಡೆ, ಮೈ ಮೇಲೆ ಬೇವಿನ ಸೊಪ್ಪು ಕಟ್ಟಿಕೊಳ್ಳೋದು, ಈ ಸಿಡಿ ಆಡಿಸುವುದು, ಸಿಡಿ ಆಡಿಸ್ತಾರೆ. ಪಾಪ ಬೆನ್ನು ಮೂಳೆಗೆ ಒಂದು ಸಲಾಕೆಯನ್ನು, ಕಬ್ಬಿಣದ ಸಲಾಕೆಯನ್ನು ಹಾಕಿ ಅವನನ್ನು ಒಂದು ಮರಕ್ಕೆ ಕಟ್ಟಿ ಮೇಲೆ ಹೇಳ್ತಾರೆ, ಮೇಲೆ ಹೇಳ್ತಾರೆ, ಅದಕ್ಕೆ ಸಿಡಿ ಆಡಿಸೋದು ಅಂತ ಹೇಳ್ತಾರೆ. ಕೆಲವು ದೇವರುಗಳಿಗೆ ಆ ರೀತಿ ಶಿಕ್ಷೆ ಕೊಟ್ಕೊಂಡು ಅದನ್ನು ಮೇಲೆ ಎತ್ಕೊಂಡು, ಎಂಥ ಮೂಢನಂಬಿಕೆ, ಎಂಥ ಮೂಢನಂಬಿಕೆ ಹೇಳ್ತಾರೆ ಅದರಲ್ಲಿ. ಓ, ಆ ದೇವರಿಗೆ ಹಿಂಗೆ ಮಾಡಿದ್ರೇ ತೃಪ್ತಿ ಆಗೋದು, ಹಿಂಗೆ ಮಾಡಿದ್ರೇ ತೃಪ್ತಿ ಆಗೋದು ಅಂತ ಹೇಳ್ತಾರೆ. ಇದು ಭವಿತನಕ್ಕೆ ಏಸಿ ಭಕ್ತನಾದ ಬಳಿಕ. ಒಂದು ಸಲ ನಮ್ಮ ಶರಣರು ಈ ಭವಿತನದಿಂದ ಭಕ್ತರಾಗ್ತಾರೆ ಅಂತಂದರೆ, ನಾಸ್ತಿಕತನದಿಂದ ಆಸ್ತಿಕತನಕ್ಕೆ ಬರಬೇಕು ಎಲ್ಲರೂ, ಆ ಭವಿತನದಲ್ಲಿ ಉಳಿಬೇಡ್ರಿ, ನೀವು ನಾಸ್ತಿಕವಂತರಾಗಿ ಉಳ್ಕೋಬೇಡ್ರಿ, ನೀವು ಭಕ್ತರಾಗಿ ಬನ್ನಿರಿ ಈ ಕಡೆ, ಬರೀ ಇಂಥ ಆಚರಣೆಗಳಲ್ಲೇ ನೀವು ಇರಬೇಡ್ರಿ. ಕೊರಳಿಗೆ ಕವಡೆಯ ಕಟ್ಟಿಕೊಂಡು ನಾಯಾಗಿ ಬೊಗಳುವರು, ಇದು ಯಾವ ವಿಚಾರವಯ್ಯ, ಇದು ಯಾವ ವಿಚಾರವಯ್ಯ? ಭವಿತನಕ್ಕೆ ಏಸಿ ಭಕ್ತನಾದ ಬಳಿಕ ಬೇವಿನ ಸೊಪ್ಪವನ್ನು ಕಟ್ಟಿಕೊಂಡು ಹಲಿಗೆಯನ್ನು ಒಡಗಿಕೊಂಡು, ಹಲಿಗೆ ಹೊಡೆಯೋದು, ತಮಟೆ ಹೊಡ್ಕೊಂಡು ಉದೋ 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 ಅಂತ ಹೇಳ್ಬಿಟ್ಟು ದೇವ್ರ ಹೆಸರುಗಳು ಹೇಳ್ತೀರಲ್ಲ, ಇದು ಯಾವ ವಿಚಾರವಯ್ಯ, ಇದು ಯಾರಿಗೆ ಸಲ್ತದೆ? ಇದೆಲ್ಲ ನಿಮ್ಮ ಭವಿತನಕ್ಕೆ ಹಿಡಿದ ಕನ್ನಡಿ, ನಿಮ್ಮ ಭವಿತನಕ್ಕೆ ಹಿಡಿದ ಕನ್ನಡಿ. ನೀವೆಲ್ಲ ನಾಸ್ತಿಕರು, ಈ ನಾಸ್ತಿಕತೆ ಇದ್ದೀವಿ ಅಂತ ಅಂದ್ಬಿಟ್ಟು ಕನ್ನಡಿ ಹಿಡಿದು ನೋಡ್ಕೋತಾ ಇದ್ದೀರಾ? ಆದ್ದರಿಂದ ನೀವೆಲ್ಲರೂ ಇದನ್ನೆಲ್ಲ ಬಿಟ್ಟು ಭಕ್ತರಾಗಬೇಕು, ಭಕ್ತರಾಗಬೇಕು. ಏಕದೇವೋಪಾಸನೆ, ಒಬ್ಬನೇ ದೇವರನ್ನು ಆರಾಧನೆ ಮಾಡಬೇಕು. ಅವನು ಯಾರು? ನಿರಾಕಾರ ಶಿವ. ಆ ನಿರಾಕಾರ ಶಿವನನ್ನು ಇಷ್ಟಲಿಂಗ ರೂಪದಲ್ಲಿ ನೀವು ಧ್ಯಾನಿಸಿ ಪೂಜೆ ಮಾಡಿ. ಆದರೆ ಭಕ್ತನಾದ ಬಳಿಕ ನೀವು ಒಬ್ಬನೇ ದೇವರನ್ನು ಆರಾಧನೆ ಮಾಡುವುದನ್ನು ಕಲಿತ ಬಳಿಕ ನೀವೇನಾದ್ರೂ ಈ ಬೆನ್ನು ಸಿಡಿ, ಬಾಯಿ ಬೀಗ ಅಥವಾ ಉರಿ ಹಗ್ಗ ಇವೆಲ್ಲವನ್ನು ಏನಾದರೂ ನೀವು ಮಾಡಿದ್ದೆ ಆದರೆ ನಿಮಗೆ ಯಾವ ಕಾರಣಕ್ಕೂ ಕ್ಷಮೆ ಇಲ್ಲ. ಯಾಕೆ ಅಂತಂದರೆ ಈ ಶರೀರನ ನಾವು ಶಿಕ್ಷೆ ಕೊಡೋದಕ್ಕೆ ನಮಗೆ ಅಧಿಕಾರ ಇಲ್ಲ. ಈ ಶರೀರ, ಈ ಕಾಯ ದೇವರು ಕೊಟ್ಟ ಪ್ರಸಾದ. ಈ ಕಾಯದ ಮುಖಾಂತರ ದೇವರನ್ನು ನಾವು ಒಲಿಸಿಕೊಳ್ಳುವಂತಹ ಸಾಧನ ಇದು. ಈ ಶರೀರವನ್ನು ನಾವು ಯಾವುದೇ ರೀತಿ ಅದರ ಮೇಲೆ ಅಪಚಾರ ಮಾಡಲಿಕ್ಕೆ
ನಮಗೆ ಅಧಿಕಾರ ಇಲ್ಲ. ನಾವು ಈ ಒಂದು ಸಾಧನದ ಮುಖಾಂತರ ಸಾಧನೆಯನ್ನು ಮಾಡಿ ನಾವು ಆಧ್ಯಾತ್ಮಿಕ ಸಾಧಕರಾಗಿ ಭಗವಂತನನ್ನು ದರ್ಶನ ಮಾಡಲಿಕ್ಕೆ ಉಪಯೋಗಿಸಿಕೊಳ್ಳುವಂತಹ ಸಾಧನ. ಇದಕ್ಕೆ ಯಾವುದೇ ರೀತಿ ಹಿಂಸೆ ಕೊಡಬಾರದು. ಇವೆಲ್ಲವೂ ಎಂತಹ ವಿಚಾರನಯ್ಯ ಇದು ಶರಣರು ಕೇಳ್ತಾರೆ. ಇಂತಹ ಭವಿಮಾರ್ಗದಲ್ಲಿ ಚಲಿಸುವ ಶಿವದ್ರೋಹಿಗಳಿಗೆ ಲಿಂಗಧಾರಣವ ಮಾಡುವನೊಬ್ಬ ಗುರುದ್ರೋಹಿ ಇಂತವರಿಗೆ ಯಾವ ಕಾರಣಕ್ಕೂ ಕೂಡ ಲಿಂಗಧಾರಣೆ ಮಾಡಬೇಡ್ರಿ. ಈ ರೀತಿ ಆಚರಣೆಗಳು ಇರತಕ್ಕಂತವನಿಗೆ ಈ ರೀತಿ ಮೂಢನಂಬಿಕೆಗಳ ಈ ಮೌಢ್ಯದಲ್ಲಿ ಮುಳುಗಿರತಕ್ಕಂತವನಿಗೆ ಯಾವ ಕಾರಣಕ್ಕೂ ಲಿಂಗಧಾರಣೆಯನ್ನು ಮಾಡಬೇಡ್ರಿ, ಮಾಡಿದ್ರೆ ಗುರುದ್ರೋಹಿ ಆಗ್ತೀರಾ, ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅವನಿಗೆ ಚರಣೋದಕ ತಾ ಧರಿಸುವ ವಿಭೂತಿ ರುದ್ರಾಕ್ಷಿ ಯಾವುದು ಕೊಡಬಾರ್ದು, ಕೊಟ್ಟರೆ ಅದೊಂದು ಲಿಂಗದ್ರೋಹ ಆಗುತ್ತೆ, ದೈವದ್ರೋಹ ಆಗುತ್ತೆ. ಅವನು ಭಕ್ತನೆಂದು ಅವನ ಮನೆಯ ಹೊಕ್ಕು ಮಂತ್ರವ ಹೇಳಿ ಅನ್ನವ ತಿಂದವನೊಬ್ಬ ಜಂಗಮ ದ್ರೋಹಿ. ಅಂಥವ್ರ ಮನೆ ಖಾಲಿ ಇಕ್ಕಬೇಡ್ರಿ, ಅವ್ರ ಮನೇಲಿ ಒಂದು ಗ್ಲಾಸ್ ನೀರು ಕುಡಿಬೇಡ್ರಿ, ಒಂದು ತುತ್ತು ಅನ್ನನೂ ಕೂಡ ಅಂಥವ್ರ ಮನೆಯಲ್ಲಿ ತಿನ್ನಬೇಡ್ರಿ. ಅಂಥ ಮೂಢನಂಬಿಕೆಗಳಿಂದ ಮುಳುಗಿರತಕ್ಕಂಥವ್ರಿಂದ ನೀವು ದೂರ ಇರಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಂಥೀ ಈ ಆಚರಣೆಯಲ್ಲಿರ್ತಕ್ಕಂಥ ಈ ಪಾತಕರಿಗೆ ಏನು ಹೇಳ್ತಾರೆ, ಸೂರ್ಯ ಚಂದ್ರರಿರುವ ತನಕ ಇವರಿಗೆ ಮುಕ್ತಿ ಇಲ್ಲ, ಇವರಿಗೆ ಮುಕ್ತಿ ಇಲ್ಲ ಅಂತ ಹೇಳಿಬಿಟ್ಟು ನಮ್ಮ ಅಂಬಿಗರ ಚೌಡಯ್ಯ ಹೇಳ್ತಾ ಇದ್ದಾರೆ. ಅಂಬಿಗರ ಚೌಡಯ್ಯನವರು ಯಾವಾಗಲೂ ಸಹ ಸಮಾಜದ ಲೋಪದೋಷಗಳ ಬಗ್ಗೆ ನೇರ ನಡೆನುಡಿಗಳಿಂದ ಖಂಡಿಸುವಂತಹ ಒಂದು ಧೀಮಂತ ಶರಣ ಯಾರಿಗೂ ಹಂಚೋದಿಲ್ಲ. ಕೆಲವು ಸಲ ಕೆಟ್ಟ ಶಬ್ದಗಳನ್ನು ಸಹ ಉಪಯೋಗಿಸಿ ಅವರು ಸಮಾಜಕ್ಕೆ ಹೇಳ್ತಾರೆ, ಇದು ತಪ್ಪು, ಇದು ಸರಿ, ಹೀಗೆ ಮಾಡಬೇಡ್ರಿ ಅಂತ ಹೇಳಿಬಿಟ್ಟು ಬಹಳ ಕಠೋರ ಶಬ್ದಗಳಿಂದ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ. ಬಂಧುಗಳೇ, ನಾವು ಇಷ್ಟೆಲ್ಲ ನಮ್ಮ ಶರಣರು ಹೇಳಿ ಹೋಗಿದ್ರೂ ಸಹ ನಾವು ಇದು ತಿಳ್ಕೊಳ್ಳದೇ ಇದ್ದರೆ ಅಥವಾ ನಾವು ತಿಳ್ಕೊಂಡು ಜನಗಳಿಗೆ ಹೇಳದೇ ಇದ್ದರೆ ಇವೆಲ್ಲವೂ ಕೂಡ ವ್ಯರ್ಥ ಆಗೋದಿಲ್ವಾ ನೋಡಿ, ಕ್ರಿಶ್ಚಿಯನ್ರು ಬೈಬಲ್ ಪುಸ್ತಕವನ್ನು ಇಟ್ಕೊಂಡು ಮನೆ ಮನೆಗೆ ಹೋಗಿ ಟೀಚ್ ಮಾಡ್ತಾರೆ. ಒಂದು ಊರಲ್ಲಿ, ಒಂದು ಕೇರಿನಲ್ಲಿ, ಒಂದು ಗಲ್ಲಿನಲ್ಲಿ, ಅಲ್ಲಿ ಅವರು ನಮ್ಮದೇ ಆದಂಥ ಭಾರತ ದೇಶದಲ್ಲಿ ನಮ್ಮದೇ ಜನಗಳನ್ನು ಅವರ ಬೈಬಲ್ನ ಟೀಚ್ ಮಾಡೋದ್ರ ಮುಖಾಂತರ ಅತ್ಯಂತ ವೇಗವಾಗಿ ಅವರ ಧರ್ಮವನ್ನು ಪ್ರಚಾರ ಮಾಡ್ತಾ ಹೊರಟಿದ್ದಾರೆ. ಇನ್ನು ಅನೇಕ ಧರ್ಮೀಯರು ಎಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಅವರ ಕರ್ತವ್ಯ ಅನ್ನುವ ರೀತಿಯಲ್ಲಿ, ಅವರ ಕರ್ತವ್ಯ ನನ್ನ ಆದ್ಯ ಕರ್ತವ್ಯ ಅನ್ನುವ ರೀತಿಯಲ್ಲಿ ಅವರವರ ಧರ್ಮ ಪ್ರಚಾರದಲ್ಲಿ ತೊಡಗಿರೋದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ, ಅಥವಾ ನಾವು ಗಮನಿಸ್ತಾ ಇಲ್ವಾ? ನಮಗೂ ನಾವೂ ಕೂಡ ಈ ಬಸವಾದಿ ಶರಣರ ಧರ್ಮವನ್ನು ಜಗತ್ತಿಗೆ ಸಾರಬೇಕು. ಯಾವ್ದಾರ ರೀತಿಯಲ್ಲಾದರೂ ಸರಿನೇ, ಜಗತ್ತಿಗೆ ಮುಟ್ಟಿಸ್ಬೇಕು ಅನ್ನುವಂತಹ ಹೊಣೆಗಾರಿಕೆ, ಆ ಥರ ಕಾತರ ನಮಗಿಲ್ವ? ನಾವಷ್ಟು ದುರ್ದೈವಿಗಳಾಗಿದ್ದೀವ? ಬಸವಣ್ಣ ನಮಗೆ ಬೇಡವ? ಬಸವಾದಿ ಶರಣರು ನಮಗೆ ಬೇಡವ? ಬಸವ ತತ್ವಗಳು ನಮಗೆ ಬೇಡವ? ಹನ್ನೆರಡನೇ ಶತಮಾನದಲ್ಲಿ ಶರಣರು ಈ ವಚನ ಸಾಹಿತ್ಯವನ್ನು ಬರೆದು ಅದನ್ನು ಉಳಿಸೋದಕ್ಕೆ ನರಬಲಿಗಳಾಗಿದ್ದಾರೆ, ಬಲಿ ಕೊಟ್ಟಿದ್ದಾರೆ. ಒಬ್ಬೊಬ್ಬರು ಆ ವಚನ ಸಾಹಿತ್ಯದ ಗಂಟುಗಳನ್ನು, ಆ ಓಲೆಗರಿಗಳನ್ನು, ತಾಡೋಲೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಾಣನ ಕೊಟ್ಟಿದ್ದಾರೆ.
ಲಕ್ಷ ಲಕ್ಷ ಜನ ಶರಣರು ಹತರಾಗಿದ್ದಾರೆ ಗಾಯಗೊಂಡಿದ್ದಾರೆ ರಕ್ತದ ಮೊಡಿವಿನಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಹಳಿದುಳಿದ ಶರಣರು ರಕ್ಷಿಸಲ್ಪಟ್ಟಂತಹ ಓಲೆಗರಿಗಳನ್ನು ತಕೊಂಡು ಉಳಿವಿವರೆಗೂ ಹೋಗಿದ್ದಾರೆ ಉಳಿವಿ ಎಂದು ಇಲ್ಲೇ ಇದೆಯಾ ಉಳಿವಿ ಇಲ್ಲೇ ಇದೆಯಾ ಅದು ಅದು ಒಂದು ದೊಡ್ಡ ಗೋಂಡಾರಣ್ಯ ಅದು ಮಹಾರಾಷ್ಟ್ರದ ಬಾರ್ಡ್ರು ಮಹಾರಾಷ್ಟ್ರ ಬಾರ್ಡ್ರು ಆ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ದಟ್ಟ ಅರಣ್ಯ ಆ ಕಾಡು ಪ್ರದೇಶದಲ್ಲಿ ಹೋಗಿ ಅಲ್ಲಿ ಆ ಕಾಡು ಪ್ರಾಣಿಗಳು ಸೊಳ್ಳೆಗಳು ಕ್ರಿಮಿಕೀಟಗಳು ಪ್ರಾಣಭಯ ಹಸಿವು ಬಾಯಾರಿಕೆ ಇವೆಲ್ಲವೆಂದಲೂ ಕೂಡ ದಣಿದು ಆ ವಚನ ಸಾಹಿತ್ಯವನ್ನು ಉಳಿಸಿ ಈ ನಮಗೋಸ್ಕರ ನಮ್ಮ ಪಿತ್ರಾರ್ಜಿತ ಆಸ್ತಿ ಅನ್ನುವ ರೀತಿಯಲ್ಲಿ ಅವೆಲ್ಲವನ್ನು ನಮಗೆ ಕೊಟ್ಟೋಗಿದ್ದಾರೆ ನಮಗೇನಾದರೂ ಹೊಣೆಗಾರಿಕೆ ಇದೆಯಾ ಅದನ್ನು ರಕ್ಷಣೆ ಮಾಡೋದು ಅದನ್ನು ನಮ್ಮ ಮಕ್ಕಳಿಗೆ ಟೀಚ್ ಮಾಡೋದು ನಾವು ಕೂಡ ಧಾರಣೆ ಮಾಡ್ಕೊಳ್ಳೋದು ಧರ್ಮವನ್ನು ಈ ಹೊಣೆಗಾರಿಕೆ ಇದೆಯಾ ಒಬ್ಬೊಬ್ಬ ಶರಣ ಎಷ್ಟು ಕಷ್ಟ ಬಿದ್ದಿದ್ದಾನೆ ಇವತ್ತು ಮಧುವಯ್ಯ ಹರಳಯ್ಯ ಅವರಿಬ್ಬರು ಎಷ್ಟು ಕಷ್ಟವನ್ನು ಅನುಭವಿಸಿದರು ಈ ಧರ್ಮಕ್ಕೋಸ್ಕರ ಶೀಲವಂತ ಪಾಪ ಏನೂ ಹರಿಯದಂತಹ ಕಂದ ಆ ಶೀಲವಂತ ಒಂದು ಅಂತರ್ಜಾತಿ ವಿವಾಹಕ್ಕೆ ಒಳಗಾದಂಥ ಒಬ್ಬ ಶೀಲವಂತ ಪ್ರಾಣ ಕೊಟ್ಟ ಇವರು ಮೂರು ಜನ ಹೇಳಿದ್ದಿಷ್ಟೇನೆ ಇವರು ಮೂರು ಜನ ಏನಾದರೂ ರಾಜಿ ಆಗಿದ್ದರೆ ಆ ಪುರೋಹಿತ ಶಾಹಿಗಳಿಗೆ ಅಥವಾ ಬಿಜ್ಜಳನ ಆ ಸೈನಿಕರಿಗೆ ರಾಜಿ ಆಗಿದ್ದರೆ ಏನಂತ ಏನೋ ಆಗಿದ್ದ ಆಗೋಯ್ತಪ್ಪ ಅಂತರ್ಜಾತಿ ವಿವಾಹವನ್ನು ನಾವು ಮಾಡ್ಕೊಂಡು ಬಿಟ್ವಿ ಆಯಿತು ನಮ್ಮನ್ನು ಬಿಟ್ಬಿಡಿ ನಮ್ಮನ್ನು ಬಿಟ್ಬಿಡಿ ನಮ್ಮ ಜೀವ ಬೆರೆಸಿ ನಮ್ಮನ್ನು ಬಿಟ್ಬಿಡಿ ನಾವು ಇತ್ಯರ್ಥ ಮಾಡ್ಕೋತೀವಿ ಅದನ್ನು ಕಿತ್ತಾಕೊಂಡು ಬಿಡ್ತೀವಿ ಆ ಅಂತರ್ಜಾತಿ ವಿವಾಹವನ್ನು ನಾವು ಹಿಂಪಡಿತೀವಿ ಅಂತ ಹೇಳಿಬಿಟ್ಟಿದ್ದಿದ್ರೆ ಸಂಪೂರ್ಣವಾಗಿ ಬಸವ ತತ್ವನೇ ಸುಳ್ಳಾಗ್ಬಿಡ್ತಾ ಇತ್ತು ಬಸವಣ್ಣನವರ ಆ ವ್ಯಕ್ತಿತ್ವವೇ ಸುಳ್ಳಾಗ್ಬಿಡ್ತಾ ಇತ್ತು ಪ್ರಾಣ ಬಿಡುವಾಗಲೂ ಸಹ ಅವರು ಸತ್ಯವನ್ನೇ ಮಾತಾಡಿದ್ರು ಇಲ್ಲ ಬಸವಣ್ಣನವರು ಮುಂದೆ ನಿಂತು ಈ ಅಂತರ್ಜಾತಿ ವಿವಾಹವನ್ನು ಮಾಡಿದ್ದಾರೆ ಹೀಗಾಗಿ ನಾವು ಸಾವಿಗೆ ಹೆದರೋದಿಲ್ಲ ಸತ್ಯಕ್ಕೆ ಬೇಕಾದರೆ ನಾವು ಮಡಿತೀವಿ ನಮಗೆ ಮರಣವು ಮಹಾನವಮಿ ಅಂತ ನಾವು ಸ್ವೀಕಾರ ಮಾಡ್ತೀವಿ ಆದರೆ ನಾವು ಅಸತ್ಯಕ್ಕೆ ಹೋಗೋದಿಲ್ಲ ಬಸವಣ್ಣನವರಿಗೆ ನಾವು ಅಪಚಾರವನ್ನು ಮಾಡೋದಿಲ್ಲ ನಾವೇನಾದ್ರೂ ಈ ಸಂದರ್ಭದಲ್ಲಿ ಉಲ್ಟಾ ತಿರುಗಿದ್ರೆ ಅದು ಬಸವದ್ರೋಹ ಆಗುತ್ತೆ ಅಂತ ಹೇಳಿ ತಮ್ಮ ಪ್ರಾಣಗಳನ್ನೇ ಮುಡಿಪಾಗಿ ಕೊಟ್ಟುಬಿಟ್ರಲ್ಲ ಆ ಪ್ರಾಣಗಳನ್ನು ಯಾರಿಗೆ ಕೊಟ್ಟಿದ್ದು ನಮಗೆ ಕೊಟ್ಟಿದ್ದವರು ಅವರ ರಕ್ತ ಕೊಟ್ಟಿದ್ದು ಯಾರಿಗೆ ನಮಗೆ ಕೊಟ್ಟಿದ್ದು ಅವರ ಎಲ್ಲ ಜ್ಞಾನವನ್ನು ಯಾರಿಗೆ ದಾರೆ ಹೇರಿದ್ರು ನಮಗೆ ದಾರೆ ಹೇರಿದ್ರು ಆದರೆ ನಾವು ಅದನ್ನೇ ಒಂದು ದೊಡ್ಡ ಸಂಪತ್ತು ಅಂತ ಸ್ವೀಕಾರ ಮಾಡಿ ಅದನ್ನು ನಾವು ಅಭಿವೃದ್ಧಿಪಡಿಸಿ ಈ ಜಗತ್ತಿಗೆ ಹಂಚಬೇಕಾಯಿತು ನಾವು ಈ ಜಗತ್ತಿಗೆ ಹಂಚಬೇಕಾಯಿತು ಆದರೆ ನಾವು ಆಸ್ತಿಗಳನ್ನು ಮಾಡಿಕೊಂಡು ನಮ್ಮ ಮಕ್ಕಳುಗಳಿಗೆ 4-5 ಡಿಗ್ರಿಗಳನ್ನ ಕೊಡಿಸ್ಕೊಂಡು ಆ ಮಕ್ಕಳನ್ನು ಒಂದೊಂದು ದೇಶಕ್ಕೆ ತೊಗೊಂಡೋಗ್ಬಿಟ್ಟು ನಾವು ಅವರ ಯೋಗಕ್ಷೇಮ ವಿಚಾರ ಮಾಡಿಕೊಂಡು ಸುಮ್ಮನೆ ಕೂತಿದ್ದೀವಿ ಇಷ್ಟೇ ನಮ್ಮ ಜವಾಬ್ದಾರಿ ಅಂತ ಹೇಳ್ಕೊಂಡು ನಾವು ಆಸ್ತಿ ಕಾಯ್ಕೊಂಡು ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿಕೊಂಡು ಒಂದಷ್ಟು ಬಾಡಿಗೆ ಮನೆಗಳು ಕಟ್ಕೊಂಡು ಮಕ್ಕಳ ಕೈಲೆಲ್ಲ ಚೆನ್ನಾಗಿ ದುಡಿಸ್ಕೊಂಡು ಇಷ್ಟೇ ನಮ್ಮ ಜವಾಬ್ದಾರಿ ಹುಟ್ಟು ಬಂದಿದ್ದಕ್ಕೆ ನಾವು ಸಾರ್ಥಕ ಆಯಿತು ಇಷ್ಟು ಆಸ್ತಿಗಳು ಮಾಡಿದ್ದೀವಿ ಅಂತ ಹೇಳ್ಕೊಂಡು ಲೆಕ್ಕ ಬರ್ಕೊಂಡು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಕೊಂಡು ಕೂತ್ಕೊಂಡಿದ್ದೀವಿ ನಮ್ಮದು ಇಷ್ಟೇ ಜವಾಬ್ದಾರಿ ಅಂತ ಆದರೆ ಮುಂದೊಂದು ದಿನ ನಾವು ಮಾಡಬೇಕಾದಂತಹ ಧರ್ಮ ಪ್ರಚಾರದ ಕೆಲಸ ಬಾಕಿ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋವಂಥ ಕಾಲ ಬಂದಿದೆ ದಯವಿಟ್ಟು ನಿಮ್ಮೆಲ್ಲರಿಗೂ ಬಸವ ಟಿ ವಿ ಪರವಾಗಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ದಯಮಾಡಿ ತಾವೆಲ್ಲರೂ ಮುಂದೆ ಬನ್ನಿ ಮುಂದೆ ಬಂದು ಈ ಬಸವ ಟಿ ವಿಯನ್ನು ಕಟ್ಟೋಣ ಬಸವ ಟಿ ವಿಯನ್ನು ಬೆಳೆಸೋಣ ಬಸವ ತತ್ವವನ್ನು
ಈ ದೃಶ್ಯ ಮಾಧ್ಯಮದ ಮುಖಾಂತರ ಜಗತ್ತಿಗೆ ನಾಡಿಗೆ ಹಳ್ಳಿ ಹಳ್ಳಿಗೆ ಗಲ್ಲಿ ಗಲ್ಲಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿ ನಾವು ಈ ಜನ್ಮಕ್ಕೆ ಬಂದಿದ್ದನ್ನು ಬಂದಿರೋದನ್ನು ಸಾರ್ಥಕ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ದಯಮಾಡಿ ತಾವು ಯಾರೂ ಅನ್ಯತಾ ಭಾವಿಸದೆ ನಮ್ಮ ಜೊತೆ ಕೈ ಜೋಡಿಸ್ತೀರಾ ಜೋಡಿಸ್ಬೇಕು ಅಂಥೇಳಿ ಕೇಳಿಕೊಂಡು ಇಂದಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ. ಬಸವಲಿಂಗ.